ಹದಿನೇಳು ದಿನಗಳ ಕಾಲ 52 ಗಡಿ ಪ್ರದೇಶಗಳಲ್ಲಿ ಸಂಚರಿಸಿ ಪುನಃ ಬೆಂಗಳೂರನ್ನು 18ನೇ ದಿನ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುವ ಒಂದು ಮಹತ್ವದ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕರ್ನಾಟಕದ ಗಡಿ ಪ್ರದೇಶಗಳಲ್ಲಿ, ವಿಶೇಷವಾಗಿ ಗಡಿ ಪ್ರದೇಶಗಳಲ್ಲಿ ಭಾಷಾ ಭಾವೈಕ್ಯತೆಯನ್ನು ಬೆಳೆಸುವುದರ ಜೊತೆಯಲ್ಲಿ ಕನ್ನಡಿಗರಿಗೆ ಭಾಷಾ ಸ್ವಾಭಿಮಾನವನ್ನು ಬೆಳೆಸುವ ಒಂದು ಜಾಗೃತಿ ಯಾತ್ರೆ ಆಗಿರುತ್ತೆ. ಈ ಜಾಗೃತಿ ಯಾತ್ರೆಯಲ್ಲಿ ಆಯಾ ಪ್ರದೇಶದ ಶಾಸಕರು, ಆಯಾ ಜಿಲ್ಲೆಯ ಸಂಸದರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಮತ್ತು ಅನೇಕ ಕನ್ನಡ ಪರ ಸಂಘಟನೆಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಸುಮಾರು 3 ತಿಂಗಳ ಕಾಲ ಈ ಕಾರ್ಯಕ್ರಮದ ಒಂದು ತಯಾರಿ ನಡೆದಿದೆ ರಾಜ್ಯದಲ್ಲಿ. ರಾಜ್ಯದ ಗಡಿ ಪ್ರದೇಶಗಳಲ್ಲಿ 52 ಗಡಿ ಪ್ರದೇಶಗಳಲ್ಲಿ 32 ಗಡಿ ತಾಲೂಕುಗಳು, 20 ಗಡಿ ಜಿಲ್ಲೆಗಳಲ್ಲಿ ಆಯಾ ಕನ್ನಡ ಸಂಘಟನೆಗಳು, ನಮ್ಮ ವಿಶೇಷವಾಗಿ ಕರ್ನಾಟಕ ಶುದ್ಧೀಕರಣ ವೇದಿಕೆಯ ಮುಖಂಡರುಗಳು ಆಯಾ ಪ್ರದೇಶಗಳಲ್ಲಿ ಎಲ್ಲ ಸಂಸದರನ್ನು, ಶಾಸಕರನ್ನು, ಜಿಲ್ಲಾ ಪಂಚಾಯತಿ ಸದಸ್ಯರನ್ನು, ಅಧ್ಯಕ್ಷರನ್ನು ಮತ್ತು ಜಿಲ್ಲಾಧಿಕಾರಿಗಳನ್ನು ಮತ್ತು ವಿಶೇಷವಾಗಿ ಪೊಲೀಸ್ ಇಲಾಖೆಯ ಒಂದು ಭೇಟಿ ಮಾಡುವುದರ ಜೊತೆಯಲ್ಲಿ ಆಯಾ ಜಿಲ್ಲೆ ಎಸ್ ಪಿ ಅವರನ್ನು ಭೇಟಿ ಮಾಡಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಅವರಿಗೆ ತಿಳಿಸುವುದರ ಜೊತೆಯಲ್ಲಿ ಇಂಥ ದಿನ ಇಂಥ ಪ್ರದೇಶಕ್ಕೆ ಈ ನಮ್ಮ ಜ್ಯೋತಿ ಯಾತ್ರೆ ಆಗಮಿಸ್ತಾ ಇದೆ. ಅದಕ್ಕೆ ತಮ್ಮೆಲ್ಲ ಸಹಕಾರ ಮತ್ತು ಬೆಂಬಲವನ್ನು ನೀಡಿ ಅಂತಕ್ಕಂಥ ಒಂದು ಮಹತ್ವದ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಈಗಾಗಲೇ ಶುರು ಮಾಡಿದ್ದಾರೆ. ಈ ಕಾರ್ಯಕ್ರಮ